ಪಿಯುಸಿ ನಂತರ ನೇರವಾಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಕಾಲೇಜು ಸೇರಿ ಡಿಗ್ರಿ ಮಾಡುತ್ತಲೇ ಐಎಎಸ್ ಐಪಿಎಸ್ ಕೆಎಸ್ ಪಿಎಸ್ಐಗೆ ನಿಮ್ಮನ್ನು ತಯಾರು ಮಾಡಲಾಗುತ್ತೆ ಬ್ಯಾಂಕಿಂಗ್ ಇತರೆ ಗೌರ್ಮೆಂಟ್ ಜಾಬ್ಸ್ಗೂ ಪೂರ್ಣ ತರಬೇತಿ ಡಿಗ್ರಿ ಮುಗಿಯುವವರಿಗೆ ಅನಗತ್ಯ ಹೊರಗೆ ಬಿಡಲ್ಲ ಮೊಬೈಲ್ ಸಂಪೂರ್ಣವಾಗಿ ಬಳಸುವಂತಿಲ್ಲ ಅಧ್ಯಯನಕ್ಕೆ ಇಂಟರ್ನೆಟ್ ಲೈಬ್ರರಿ ಇದೊಂದು ತಪಸ್ಸು ಏಕಾಗ್ರತೆಗೆ ಯೋಗ ಧ್ಯಾನ ಈಗಲೇ ಕಾಲ್ ಮಾಡಿ ಜಾಯ್ನ್ ಆಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಪದವಿ ಕಾಲೇಜು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸದ್ಯಕ್ಕೆ ನಾನು ನಿವೃತ್ತನ ಆಗ್ತಾ ಇಲ್ಲ ಸದ್ಯಕ್ಕೆ ನನಗೆ ಸುಸ್ತು ಕೂಡ ಆಗಿಲ್ಲ ನಾನು ಇನ್ನೂ ಕೂಡ ಕೆಲಸ ಮಾಡೋದು ತುಂಬಾ ಬಾಕಿ ಇದೆ ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಯಾಕೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಜೆ ಈ ಕ್ಷಣದವರೆಗೂ ಯಾರು ಹತ್ತಿರಕ್ಕೂ ಬರೋಕ್ಕಾಗಲ್ಲ ಅವರ ಲೀಡರ್ಶಿಪ್ ಲೆವೆಲ್ಗೆ ಬಿಜೆಪಿಯ ಒಳಗೆ ಹೀಗಿರಬೇಕಾದ್ರೆ ಅವರಿಗೆ ಈ ರೀತಿ ಅನೌನ್ಸ್ ಮಾಡುವಂಥ ಸಿಚುವೇಶನ್ ಯಾಕೆ ಬಂತು ಎರಡು ಟರ್ಮ್ ಎರಡು ಟರ್ಮ್ ಆದ ತಕ್ಷಣ ನಾನೇನು ಹೋಗೋದಿಲ್ಲ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳುವಂತ ಅವಶ್ಯಕತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾಕೆ ಬಂತು ಇದು ಅರ್ಥ ಆಗಬೇಕು ಅಂದರೆ ಈಗಿನ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು ಪ್ರಧಾನಿ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿಗೆ ಎಪ್ಪತ್ತೈದು ವರ್ಷಕ್ಕೆ ಹತ್ತಿರ ಹತ್ತಿರ ಆಗ್ತಾ ಇರ್ತಾರೆ ಪಿಯಲ್ಲಿ ನರೇಂದ್ರ ಮೋದಿ ಅವರು ಅವರು ಬಂದ ಬಳಿಕ ಅವರೇ ಒಂದು ರೂಲ್ಸ್ ಸೆಟ್ ಮಾಡಿದ್ದಾರೆ ಕಟ್ ಆಫ್ ಏಜ್ ಸಿಸ್ಟಮ್ ಎಪ್ಪತ್ತೈದು ವರ್ಷ ರೀಚ್ ಆಗ್ತಿದ್ದ ಹಾಗೆ ಅಧಿಕಾರ ಸ್ಥಾನದಲ್ಲಿ ಇರೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಅರೇಂಜ್ಮೆಂಟ್ ಬಿ ಮಾಡಿದ್ದಾರೆ ಪಿಯಲ್ಲಿ ಅದನ್ನ ಫಾಲೋ ಮಾಡ್ಲಾಗ್ತಾ ಇದೆ ಒಂದು ವರ್ಷ ಆ ಕಡೆ ಈ ಕಡೆ ಆಗೋದು ಬಿಟ್ಟರೆ ಹೆಚ್ಚಂದರೆ ಇನ್ ಜನರಲ್ ಆ ರೂಲ್ಸ್ ಫಾಲೋ ಮಾಡ್ಲಾಗ್ತಾ ಇದೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಕೂಡ ಒಂದು ವೇಳೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಆಗಲೂ ಕೂಡ ಬಿ ಜೆ ಪಿ ಗೆದ್ದು ಅಧಿಕಾರಕ್ಕೆ ಬಂದರೆ ಆಮೇಲೆ ಒಂದು ವರ್ಷ ಹೆಚ್ಚು ಕಮ್ಮಿ ಅವರು ಅಧಿಕಾರದಲ್ಲಿ ಉಳಿಬೋದು ಒಂದು ವೇಳೆ ಈ ರೂಲ್ಸನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಅಷ್ಟರಲ್ಲಿ ಎಪ್ಪತ್ತೈದು ವರ್ಷ ಆಗಿರುತ್ತೆ ಸೊ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ತಾವೇ ಸೆಟ್ ಮಾಡಿದ ರೂಲ್ಸ್ ಅನ್ನ ಫಾಲೋ ಮಾಡಲ್ವಾ ಹಾಗಾದ್ರೆ ಮಾಡಲೇಬೇಕಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಆ ಸಂದರ್ಭದಲ್ಲಿ ಆಗ್ಬೋದು ಆಗ ಹಾಗಾದ್ರೆ ನರೇಂದ್ರ ಮೋದಿ ಅವರ ನಂತರ ಯಾರು ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಬಿಜೆಪಿಯ ವಲಯದಲ್ಲಿ ಮೂಡೆ ಮೂಡುತ್ತೆ ಬಿಜೆಪಿಯ ಹೊರಗಿನವ್ರಿಗೂ ಕೂಡ ಮೂಡೆ ಮೂಡುತ್ತೆ ಒಂದ್ ವೇಳೆ ಎಪ್ಪತ್ತೈದು ವರ್ಷ ಅಲ್ಲ ಒಂದ್ ಎಂಬತ್ತು ವರ್ಷ ಅಂದ್ರೂ ಕೂಡ ಅಂತಹ ದೊಡ್ಡ ಪಕ್ಷ ಕಾಂಗ್ರೆಸ್ನಂತಹ ಪಕ್ಷ ಯಾವುದೇ ರಾಷ್ಟ್ರೀಯ ಪಕ್ಷ ಅಂತ ಅನ್ಸ್ಕೊಂಡವರು ನೆಕ್ಸ್ಟ್ ಯಾರು ಅಂತ ಯೋಚನೆ ಮಾಡೇ ಇರ್ತಾರೆ ಹೀಗಾಗಿ ನರೇಂದ್ರ ಮೋದಿಯವರು ಆ ಕಟ್ ಆಫ್ ಸಮೀಪಿಸ್ತಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಿಗೆನೆ ಆ ಪ್ರಶ್ನೆ ಚರ್ಚೆಗೆ ಗ್ರಾಸ ಆಗಿದೆ ನರೇಂದ್ರ ಮೋದಿ ಅವರ ಬಳಿಕ ಯಾರು ಬಿ ಜೆ ಲೀಡರ್ಶಿಪ್ ಪೊಸಿಷನ್ ನಲ್ಲಿ ಅಂತ ಈ ಕ್ಷಣಕ್ಕಂತೂ ಆ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ ನಂಬರ್ ಒನ್ ನರೇಂದ್ರ ಮೋದಿ ಅವರು ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಒನ್ ಟು ಟೆನ್ ಕೂಡ ಅವರೇ ಉಳಿದವರ ನಂಬರ್ ಹತ್ತರ ನಂತರ ಹನ್ನೊಂದು ಹನ್ನೆರಡು ಹಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಬಿಜೆಪಿ ನಾಯಕರು ಈ ಪ್ರಶ್ನೆ ಬಂದಾಗಲೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಕ್ಷಣಕ್ಕೆ ವಾತಾವರಣ ಕೂಡ ಹಾಗೆ ಇದೆ ಆದ್ರೆ ಓಕೆ ಒನ್ ಟು ಟೆನ್ ನರೇಂದ್ರ ಮೋದಿ ಅವರೇ ಬಿಡಿ ಹಾಗಾದ್ರೆ ನಿಮ್ಮ ಪ್ರಕಾರ ಒನ್ ಟು ಟೆನ್ ಅವರೇ ಹತ್ತರ ನಂತರ ಬೇರೆ ಹೌದು ಯಾರು ಹನ್ನೊಂದು ಯಾರು ಹಾಗಾದ್ರೆ ಅಂತ ಪ್ರಶ್ನೆ ಕೇಳಿದಾಗ ಬಿಜೆಪಿ ಒಳಗೆ ಸದ್ಯಕ್ಕೆ ಬಿಜೆಪಿಯ ಕಾರ್ಡರ್ ಬಿಜೆಪಿಯ ಸಪೋರ್ಟ್ ಬೇಸ್ ಮಟ್ಟಿಗೆ ಕಟ್ಟರ್ ಬಿಜೆಪಿ ಬೆಂಬಲಿಗರ ಮಟ್ಟಿಗೆ ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರೇ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಕೆಲವರು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆಗಳನ್ನು ಮೊಳಗಿಸೋಕು ಕೂಡ ಶುರು ಮಾಡಿದ್ದಾರೆ ಬರಲಿ ಯೋಗಿ ಬರಲಿ ಮೋದಿ ಗುಡ್ ಓಕೆ ಬಟ್ ಯೋಗಿ ಅದಕ್ಕಿಂತ ಅವ್ರಿಗಿಂತ ಜೋರು ಅವ್ರಿಗಿಂತನೂ ಟಫ್ ಇದ್ದಾರೆ ಮೋದಿ ಸ್ವಲ್ಪ ಸಾಫ್ಟ್ ಆಗ್ತಾರೆ ಇವರು ಅವ್ರಿಗಿಂತ ಜೋರಿದ್ದಾರೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳೋ ವಿಚಾರದಲ್ಲಿ ಅಂತ ಪಿಯ ಕಟ್ಟ ಬೆಂಬಲಿಗರು ಆಲ್ರೆಡಿ ಘೋಷಣೆಗಳನ್ನು ಮೊಳಗಿಸೋಕೆ ಶುರು ಮಾಡಿದ್ದಾರೆ ಕೆಲವೊಂದು ಕಮೆಂಟ್ಗಳನ್ನು ಕೂಡ ಕೂಡ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಈ ತರದ ಕಮೆಂಟ್ಗಳು ಕೂಡ ಬರೋಕೆ ಆಲ್ರೆಡಿ ಶುರುವಾಗಿದೆ ಆದರೆ ಮೋದಿ ಅಮಿತ್ ಶಾ ಏನ್ ತಿಂಕ್ ಮಾಡ್ತಿದ್ದಾರೆ ಅವರು ಏನು ಮಾಡ್ತಾರೆ ಅನ್ನೋದನ್ನ ಯಾರು ಕೂಡ ಇಮ್ಯಾಜಿನ್ ಮಾಡೋಕೆ ಸಾಧ್ಯ ಇಲ್ಲ ಕಟ್ ಆಫ್ ಏಜ್ ಸೆಟ್ ಮಾಡಿದ್ ಯಾರು ಯಾರೋ ಬೇರೆಯವರು ಸೆಟ್ ಸಂವಿಧಾನ ಇವರು ಫಾಲೋ ಮಾಡ್ತಿಲ್ವಲ್ಲ ಅದನ್ನು ತಂದಿದ್ದಲ್ಲ ಚೇಂಜ್ ಆಗಲ್ಲ ಅಂತ ಏನಿಲ್ಲ ಆ ಪಾಸಿಬಿಲಿಟಿಯನ್ನು ಕೂಡ ಅಂದ ಹಾಗೆ ಅಮಿತ್ ಶಾ ಅವರು ಕೂಡ ರೇಸ್ನಲ್ಲಿದ್ದಾರೆ ಇಂಡಿಯಾ ಟುಡೇ ಅವರು ಮಾಡಿದಂತ ಮೂಡ್ ಆಫ್ ನೇಷನ್ ಸರ್ವೇ ಅಮಿತ್ ಶಾ ಅವರ ಹೆಸರಿದೆ ಆದ್ರೆ ಯೋಗಿ ಅವರ ನಂತರ ಇದೆ ಮೋದಿ ಯೋಗಿ ಆದಿತ್ಯನಾಥ್ ಆಮೇಲೆ ಅಮಿತ್ ಶಾ ಅವರ ಹೆಸರು ಬರುತ್ತೆ ಬಟ್ ಅಮಿತ್ ಶಾ ಅವರು ಕೂಡ ರೇಸ್ ನಲ್ಲಿ ಈ ಸಂದರ್ಭದಲ್ಲಿ ಚರ್ಚೆಗಳ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಗುಜರಾತ್ ನಲ್ಲಿ ಮಾತನಾಡ್ತಿದಾಗ ಏನು ಹೇಳಿದ್ರು ಒಬ್ಬ ಸೀನಿಯರ್ ಅಪೋಸಿಷನ್ ಲೀಡರ್ ಪ್ರತಿಪಕ್ಷದ ಒಬ್ಬ ಹಿರಿಯ ನಾಯಕ ನನ್ನ ಹತ್ರ ಬಂದ್ರು ಏನ್ ಮೋದಿ ಅವರೇ ನಿಮ್ದು ಆಲ್ರೆಡಿ ಎರಡ್ ಟರ್ಮ್ ಆಯ್ತು ದೇಶ ನಿಮಗೆ ಎರಡು ಬಾರಿ ಪ್ರಧಾನಿ ಆಗೋಕೆ ಅವಕಾಶ ಕೊಟ್ಟಿದೆ ಇನ್ನೇನ್ ಆಗ್ಬೇಕು ನಿಮಗೆ ಅಂತ ನನಗೆ ಕೇಳಿದ್ರು ಆದರೆ ನಾನು ಹೇಳೋಕೆ ಬಯಸ್ತೀನಿ ನಾನು ಸುಸ್ತಾಗಿಲ್ಲ ಐ ಆಮ್ ನಾಟ್ ಟೈರ್ಡ್ ನಾನು ಸುಸ್ತಾಗಿಲ್ಲ ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ಯೋಜನೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ತಲುಪಿಸೋ ತನಕ ಬಡವರಿಗೆ ನಾನು ವಿಶ್ರಮಿಸೋದಿಲ್ಲ ನಾನು ಇಲ್ಲಿಂದ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ಅನ್ನೋ ಮೆಸೇಜ್ ಅನ್ನ ನರೇಂದ್ರ ಮೋದಿ ಅವರು ಪಾಸ್ ಮಾಡಿದ್ದಾರೆ ಇಲ್ಲಿ ಈ ಸಂದರ್ಭವನ್ನು ಕೂಡ ಗಮನಿಸಿ ಗುಜರಾತ್ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ ಕೆಲವೇ ತಿಂಗಳು ಬಾಕಿ ಇದೆ ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮುನ್ನ ಗುಜರಾತ್ ಎಲೆಕ್ಷನ್ ಗುಜರಾತ್ ವಿಧಾನಸಭಾ ಚುನಾವಣೆ ಅಲ್ಲಿ ಬರೋ ಫಲಿತಾಂಶ ತುಂಬಾ ಕ್ರೂಷಿಯಲ್ ಆಗುತ್ತೆ ಮುಖ್ಯ ಆಗುತ್ತೆ ನರೇಂದ್ರ ಮೋದಿ ಅವರು ಕೂಡ ಯು ಪಿ ಎಲೆಕ್ಷನ್ ರಿಸಲ್ಟ್ ಬಂದ ಮರುದಿನದಿಂದಲೇ ಗುಜರಾತ್ ವಿಧಾನಸಭಾ ಚುನಾವಣೆಯ ಪ್ರಚಾರವನ್ನ ಕೂಡ ಆರಂಭ ಮಾಡಿ ಆಗಿದೆ ಇವಾಗಲೂ ಕೂಡ ನರೇಂದ್ರ ಮೋದಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಒಂದು ಜನಸಮೂಹನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಅವಧಿಯನ್ನು ನಡೆಸಿದ್ದಾರೆ ಅದಾದ ಬಳಿಕ ಅವರು ಅಲ್ಲಿ ಬಿಟ್ಟು ಪ್ರಧಾನಿಯಾಗಿ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ ಆದರೂ ಕೂಡ ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ದಿಲ್ಲಿಗೆ ಹೋದ ಬಳಿಕವೂ ಕೂಡ ಗುಜರಾತ್ ಬಿಜೆಪಿಗೆ ವೋಟ್ ಹಾಕ್ತಾ ಬಂದಿದೆ ಯಾಕಂತ ಹೇಳಿದ್ರೆ ಓಕೆ ಪ್ರಧಾನ್ ಅಂದ್ರೆ ಮುಖ್ಯಮಂತ್ರಿ ಆಗಿ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಇಲ್ಲ ಆದರೆ ಅವರು ಬಡ ಪ್ರಧಾನ್ ಆಗಿದ್ದಾರೆ ಗುಜರಾತ್ ನಲ್ಲಿ ಹಿಂಗೆ ಹೇಳೋದು ಬಡ ಪ್ರಧಾನ್ ಅಂತ ಪ್ರಧಾನಮಂತ್ರಿಗೆ ಅವರು ಬಡ ಪ್ರಧಾನ್ ಆಗಿ ಅಲ್ಲಿದ್ದಾರೆ ಇಲ್ಲಿಂದನೇ ಹೋಗಿದ್ದಾರೆ ನಮ್ಮವರೇ ಪ್ರಧಾನ ಆಗಿದ್ದಾರೆ ಬಡ ಪ್ರಧಾನ್ ಹೀಗಾಗಿ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನರೇಂದ್ರ ಮೋದಿ ಅವರ ಮುಖವನ್ನು ಇಟ್ಕೊಂಡೆ ಪಿಗೆ ಗುಜರಾತ್ ಜನ ಇಲ್ಲಿವರೆಗೂ ವೋಟ್ ಹಾಕ್ತಾ ಬಂದಿದ್ದಾರೆ ಸೊ ಬಿಜೆಪಿ ಪಾಲಿಗೆ ಈ ಚುನಾವಣೆಯಲ್ಲೂ ಕೂಡ ಅಥವಾ ಯಾವುದೇ ಚುನಾವಣೆಯಲ್ಲೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಅಂಶ ಆಗುತ್ತೆ ಒಬ್ಬ ಗುಜರಾತಿ ವ್ಯಕ್ತಿನೇ ಪಿ ಎಂ ಕೂಡ ಆಗಿದ್ದಾರೆ ನೀವು ಹೆಂಗೆ ಬಿಜೆಪಿ ಬಿಟ್ಟು ಬೇರೆಯವ್ರಿಗೆ ವೋಟ್ ಹಾಕ್ಲಿಕ್ಕೆ ಸಾಧ್ಯ ಅಂತ ಕೇಳುವಂಥದ್ದು ಆ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಪಿಗೆ ತುಂಬಾ ಮುಖ್ಯ ಆಗುತ್ತೆ ಹೀಗಾಗಿ ನರೇಂದ್ರ ಮೋದಿ ಅವರು ಈ ಎಲ್ಲ ಚರ್ಚೆಗಳ ನಡುವೆ ಇಲ್ಲ ಸೆಕೆಂಡ್ ಟರ್ಮ್ ಆದ್ರೇನಂತೆ ಸದ್ಯಕ್ಕಂತೂ ನನ್ನ ಸ್ಥಾನ ಪಲ್ಲಾಟ ಏನು ಆಗೋದಿಲ್ಲ ಸದ್ಯಕ್ಕಂತೂ ನಿವೃತ್ತಿಯಾಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳೋ ಮೂಲಕ ಈ ರೀತಿ ಚರ್ಚೆ ಮಾಡ್ತಿರೋರಿಗೆ ಪಕ್ಷದ ಹೊರಗಿನವರಿಗೆ ಪಕ್ಷದ ಒಳಗಿನವರಿಗೆ ಗುಜರಾತ್ನ ಮತದಾರರಿಗೆ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶವನ್ನ ನರೇಂದ್ರ ಮೋದಿ ಅವರು ರವಾನೆ ಮಾಡಿದ್ದಾರೆ ಏನು ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ ನಿನ್ನೆ ಕಾಶ್ಮೀರಿ ಪಂಡಿತ ರಾಹುಲ್ ಭಟ್ ಹತ್ಯೆ ಮಾಡಿದವರ ವಿರುದ್ಧ ಭದ್ರತಾ ಪಡೆಗಳು ಇವತ್ತು ಆಕ್ಷನ್ ತಗೊಂಡಿದ್ದಾರೆ ಎನ್ಕೌಂಟರ್ ಮಾಡಿ ಮೂವರು ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ ಇದರಲ್ಲಿ ಇಬ್ಬರು ರಾಹುಲ್ ಭಟ್ ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅಂತ ಕೂಡ ವರದಿಯಾಗಿದೆ ಬಂಡಿಪೋರಾ ಪ್ರದೇಶದ ಬ್ರಾರ್ ಅನ್ನೋ ಕಡೆ ಈ ಎನ್ಕೌಂಟರ್ ಆಗಿದೆ ಅಂತ ಕಾಶ್ಮೀರ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇವರು ಲಷ್ಕರ್ ಉಗ್ರ ಸಂಘಟನೆಗೆ ಸೇರಿದ್ದು ಪಾಕ್ ನಿಂದ ಭಾರತದ ಗಡಿಯೊಳಗೆ ನುಸುಳಿ ಬಂದಿದ್ದರು ಅಂತ ಮಾಹಿತಿ ಲಭ್ಯ ಆಗಿದೆ ಹಾಗೆ ನಿನ್ನೆ ಬುದ್ಗಾಮ್ನ ಛದೂರ ಬಳಿ ರಾಹುಲ್ ಭಟ್ ಅನ್ನೋ ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡಲಾಗಿತ್ತು ರಾಹುಲ್ ಭಟ್ ತಹಶೀಲ್ದಾರ್ ಕಚೇರಿಯಲ್ಲಿ ಸಣ್ಣ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಗುಂಡಿನ ದಾಳಿ ನಡೆಸಲಾಗಿತ್ತು ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ತಮ್ಮ ಸುರಕ್ಷತೆಗೆ ಆಗ್ರಹಿಸಿ ಇವತ್ತು ಜಮ್ಮು ಕಾಶ್ಮೀರದ ಹಲವು ಭಾಗಗಳಲ್ಲಿ ಕಾಶ್ಮೀರಿ ಪಂಡಿತರು ಪ್ರತಿಭಟನೆ ಮಾಡಿದ್ರು ಏನು ಕಾಶ್ಮೀರಿ ಪಂಡಿತರು ಬನ್ನಿ ವಾಪಸ್ ಬನ್ನಿ ನಿಮ್ಮ ತಾಯ್ನಾಡಿಗೆ ಬನ್ನಿ ಅಂತ ಕರಿತೀರಾ ಮತ್ತೆ ಇಲ್ಲಿ ಬ ಇಲ್ಲಿ ನೋಡಿದ್ರೆ ಇರೋರಿಗೆ ಬದುಕಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಶ್ರೀನಗರ ವಿಮಾನ ನಿಲ್ದಾಣದ ಕಡೆಗೆ ಹೋಗ್ತಾ ಇದ್ದ ಪ್ರತಿಭಟನಾ ಗುಂಪಿನ ಮೇಲೆ ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಹಾರಿಸಿ ಲಾಠಿ ಚಾರ್ಜ್ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಬಂತು ಅಷ್ಟು ಜೋರಾಗಿ ಪ್ರತಿಭಟನೆಯಾಗಿತ್ತು ಈ ಬಗ್ಗೆ ಮಾತನಾಡಿದ ಪ್ರತಿಭಟನಾಕಾರ ರಂಜನ್ ಜುಟ್ಟಿ ನಾವು ಈ ನಾಚಿಕೆಗೀಡಿನ ಘಟನೆಯನ್ನ ಕಂಡಿಸ್ತೀವಿ ನಮ್ಮನ್ನ ಕೊಲ್ಲ ಕಿಲಿಕ್ ವಾಪಸ್ ಕರ್ಕೊಂಡ್ ನಾವು ಬಿಟ್ಟು ಆ ಹೊರಗಡೆ ಹೋಗ್ಬಿಟ್ಟಿದ್ವಿ ಇಲ್ಲ ಕಾಶ್ಮೀರ ಪಂಡಿತರಿಗೆ ನಿಮ್ ಜಾಗ ಇದು ಬನ್ನಿ ಅಂತ ವಾಪಸ್ ಕರ್ಕೊಂಬಂದ್ರೆ ನಮ್ಮನ್ನ ಕೊಲ್ಲ ಕರ್ಕೊಂಡ್ಬಂದ್ರ ಇಲ್ಲಿ ನಮಗೆ ಯಾವುದೇ ರಕ್ಷಣೆವೇ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಜೊತೆಗೆ ಕಾಶ್ಮೀರಿ ಪಂಡಿತ ಸಮುದಾಯಕ್ಕೆ ಸೇರಿದ ಮುನ್ನೂರ ಐವತ್ತು ಸರ್ಕಾರಿ ನೌಕರರು ಹತ್ಯೆ ಖಂಡಿಸಿ ಸಾಮೂಹಿಕ ರಾಜೀನಾಮೆ ಕೂಡ ಕೊಟ್ಟರು ಇವರಿಗೆಲ್ಲ ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ನಲ್ಲಿ ಉದ್ಯೋಗ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ ಏನು ಮತ್ತೊಂದು ಕಡೆ ಪ್ರತ್ಯೇಕ ಪ್ರಕರಣವೊಂದರಲ್ಲಿ ಉಗ್ರ ದಾಳಿಗೆ ವಿಶೇಷ ಪೊಲೀಸ್ ಅಧಿಕಾರಿಯೊಬ್ಬರು ಬಲಿಯಾಗಿದ್ದಾರೆ ಪುಲ್ವಾಮಾದ ಗುಡೂರ ಗ್ರಾಮದಲ್ಲಿ ಈ ದಾಳಿ ನಡೆದಿದೆ ರಿಯಾಜ್ ಅಹಮದ್ ಥೋಕರ್ ಅನ್ನೋರ ಮನೆ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ ಈ ದಾಳಿಯಲ್ಲಿ ಗಾಯಗೊಂಡಿದ್ದ ಥೋಕರ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೂ ಕೂಡ ಅಷ್ಟೊತ್ತಿಗಾಗಲೇ ಟೈಮ್ ಮೀರಿ ಹೋಗಿತ್ತು ಈ ರೀತಿ ಕಾಶ್ಮೀರ ಇವತ್ತಿಗೂ ಕೂಡ ಕೊತ ಕುದಿತಾನೆ ಇದೆ ಅಶ್ವಥ್ ನಾರಾಯಣ್ ಎಂಬಿ ಪಾಟೀಲ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಭಿನ್ನಮತ ಹೊತ್ತಿ ಉರಿತಾನೇ ಇದೆ ಎಂಬಿ ಪಾಟೀಲ್ ಪರವಹಿಸಿ ಟ್ವೀಟ್ ಮಾಡಿ ಡಿ ಡಿಕೆಶಿ ಬಣದ ಕೆಂಗಣ್ಣಿಗೆ ಗುರಿಯಾಗಿರೋ ಮಾಜಿ ಸಂಸದೆ ರಮ್ಯಾ ವಿರುದ್ಧ ಮಹಮ್ಮದ್ ನಲಪಾಡ್ ಹರಿಹಾಯಿಸಿದ್ದಾರೆ ಇಷ್ಟು ದಿನ ರಮ್ಯಾ ಎಲ್ಲಿದ್ರು ಅಂತ ನಂಗಂತೂ ಗೊತ್ತಿಲ್ಲ ಸಡನ್ ಆಗಿ ಪ್ರತ್ಯಕ್ಷರಾಗಿ ದೊಡ್ಡವರ ವಿರುದ್ಧ ಮಾತನಾಡುತ್ತಿರೋ ತಾವು ಅಸ್ತಿತ್ವದಲ್ಲಿ ಅಂತ ತೋರಿಸ್ಕೋತಾ ಇದ್ದಾರೆ ಅವ್ರೀಗ ಮಾತಾಡಿ ದಿಢೀರ್ ಅಂತ ಅವರು ಬಂದಿದ್ದು ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಕಟುವಾಗಿ ಟೀಕಿಸಿದ್ದಾರೆ ಏನು ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿರೋ ರಮ್ಯಾ ನಲಪಾಡ್ ಮೇಲಿರೋ ಗಂಭೀರ ಆರೋಪಗಳ ಫೋಟೋಗಳನ್ನ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಈ ಹುಡುಗ ಮಹಮ್ಮದ್ ನಲಪಾಡ್ ಶಾಸಕ ಹ್ಯಾರಿಸ್ ರ ಪುತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಾಮೀನಿನ ಮೇಲೆ ಹೊರಗಡೆ ತಿರುಗಾಡ್ಕೊಂಡಿದ್ದಾನೆ ಈತ ಈಗ ನನ್ನ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡ್ತಿದ್ದಾನೆ ವಾಹ್ ಅಂತ ಟ್ವೀಟ್ ಮಾಡಿದ್ದಾರೆ ಏನೋ ಎಂಬಿ ಪಾಟೀಲ್ ಕೂಡ ರಮ್ಯಾಗಿ ಬೆಂಬಲ ಕೊಟ್ಟಿದ್ದು ಪಕ್ಷದ ಹಿತದೃಷ್ಟಿಯಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಬಹಿರಂಗ ಹೇಳಿಕೆ ಕೊಡದಂತೆ ಸಿದ್ದು ಬಣಕ್ಕೆ ಸೂಚನೆ ರವಾನೆ ಆಗಿದೆ ಅಂತ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೋ ಇಲ್ಲಿ ಇಷ್ಟೆಲ್ಲ ಡ್ರಾಮಾ ನಡೀತಾ ಇದ್ರೆ ಅತ್ತ ಪ್ರಕರಣಕ್ಕೆ ಕಾರಣೀಭೂತರಾದ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಕೈ ಕೈ ಸಂತೋಷದಿಂದ ಮಾತಾಡ್ತಿರೋದು ವರದಿಯಾಗಿದೆ ಮೂಲಗಳ ಪ್ರಕಾರ ರಾಜಸ್ಥಾನದ ಉದಯಪುರ್ನಲ್ಲಿ ನಡೀತಾ ಇರುವ ಕಾಂಗ್ರೆಸ್ ಚಿಂತನ್ ಶಿಬಿರನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಇಬ್ಬರ ನಡುವೆ ಸಂಧಾನ ಆಗಿದೆ ಅಂತ ಮಾಹಿತಿ ಕಳೆದ ಹದಿನಾರು ದಿನಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡಿದ್ದ ಕಾಮಾಕ್ಷಿ ಪಾಳ್ಯ ಆಸಿಡ್ ದಾಳಿ ಪ್ರಕರಣದ ಪ್ರಮುಖ ಆರೋಪಿ ನಾಗೇಶ್ನನ್ನ ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣ ಬಳಿಕ ತಲೆಮರೆಸಿಕೊಂಡಿದ್ದ ನಾಗೇಶ್ನನ್ನ ಕರ್ನಾಟಕ ಪೊಲೀಸರು ತಮಿಳುನಾಡಿನ ತಿರುವನ್ನಾಮಲೈನಲ್ಲಿ ಹಿಡಿದಿದ್ದಾರೆ ಅರೆಸ್ಟ್ ಮಾಡೋ ಟೈಮ್ನಲ್ಲಿ ನಾಗೇಶ್ ಸ್ವಾಮೀಜಿ ವೇಷದಲ್ಲಿದ್ದ ಈ ಕುರಿತು ವಿಡಿಯೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಮಾನ್ಯವಾಗಿ ಸರ್ಕಾರಿ ಉದ್ಯೋಗಿಗಳು ಅಪರಾಧ ಕೃತ್ಯ ಎಸಗಿ ಜೈಲು ಪಾಲಾದರೆ ಅವರಿಗೆ ಡಿಸ್ಮಿಸ್ ಭಾಗ್ಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಆದರೆ ಇದು ರಾಜಕೀಯ ಪಕ್ಷಗಳಿಗೂ ಅನ್ವಯ ಆಗತ್ತಾ ಅಥವಾ ರಾಜಕೀಯ ಪ್ರೇರಿತವಾಗಿ ನೇಮಕಗೊಂಡಿರುವ ಹುದ್ದೆಗಳಿಗೂ ಅನ್ವಯ ಆಗತ್ತಾ ಅನ್ನೋ ಪ್ರಶ್ನೆ ಈಗ ದಿವ್ಯಾ ಹಾಗರಗಿ ಪ್ರಕರಣದಲ್ಲಿ ಎದ್ದಿದೆ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಎನಿಸಿರುವ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ ತಿಂಗಳ ಕಾಲ ಸತಾಯಿಸಿ ಈಗ ಸಿಕ್ಕಿದ್ದಾರೆ ಕೈಗೆ ಪೊಲೀಸರಿಗೆ ಅವರ ಬಂಧನ ಆಗಿ ಎರಡು ವಾರ ಆಗ್ತಾ ಬಂದಿದೆ ಆದರೆ ಅವರಿಗೆ ನೀಡಿದ ಹುದ್ದೆಯನ್ನ ಮಾತ್ರ ರಾಜ್ಯ ಸರ್ಕಾರ ವಾಪಸ್ ಪಡೆದಿಲ್ಲ ದಿವ್ಯಾ ಅವರು ದಿಶಾ ಸಮಿತಿಯ ಮೆಂಬರ್ ಆ ಕಡೆ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ನ ಮೆಂಬರ್ ಕೂಡ ಆಗಿ ನೇಮಕ ಆಗಿದ್ರು ಆದರೆ ಈಗಲೂ ಎರಡೂ ಸಮಿತಿಯಲ್ಲಿ ಮುಂದುವರೆದಿದ್ದಾರೆ ಈ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ನರ್ಸಿಂಗ್ ಕೌನ್ಸಿಲ್ ಆಗಲಿ ಯಾವುದೇ ಕ್ರಮ ಇನ್ನೂ ಕೈಗೊಂಡಿಲ್ಲ ಕಾಂಗ್ರೆಸ್ ನಾಯಕರು ಈಗ ಅದಕ್ಕೆ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಸಕ್ತ ಸಾಲಿನ ಎಲ್ ಸಿ ಪರೀಕ್ಷೆ ಫಲಿತಾಂಶ ರಿಸಲ್ಟ್ ಮೇ ಹತ್ತೊಂಬತ್ತನೇ ತಾರೀಕು ಪ್ರಕಟ ಆಗುತ್ತೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಬಿ ಬಿಸಿ ನಾಗೇಶ್ ಮಾಹಿತಿ ಕೊಟ್ಟಿದ್ದಾರೆ ಅವತ್ತು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ರಿಸಲ್ಟ್ ನೋಡಬಹುದು ಅಂತ ಸಚಿವರು ಹೇಳಿದ್ದಾರೆ ಈ ವರ್ಷ ಒಟ್ಟು ಎಂಟು ಪಾಯಿಂಟ್ ಏಳು ಮೂರು ಲಕ್ಷ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾರೆ ರಾಜ್ಯದ ಹಲವು ಕಡೆ ಹೊತ್ತು ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಗಂಬಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು ನೂರ ಆರು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರಾವಳಿ ಮಲೆನಾಡು ದಕ್ಷಿಣ ಒಳನಾಡು ಜಿಲ್ಲೆಗಳ ಬಹುತೇಕ ಕಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಕೆಲವೊಂದು ಕಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ ಏನು ಕರ್ನಾಟಕದ ಕರಾವಳಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಸೇರಿದಂತೆ ಬಹುತೇಕ ಕಡೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಮತದಾನ ಕೇಂದ್ರದ ಪ್ರತಿ ಬೂತ್ನ ಮುಖ್ಯ ದ್ವಾರದಲ್ಲಿ ಬಿ ಎಸ್ ಸಿ ಅಂದ್ರೆ ಬ್ರೀದಲೈಸರ್ ಟೆಸ್ಟರ್ ಅಂದ್ರೆ ಮದ್ಯಪಾನ ಪತ್ತೆ ಮಾಡೋ ಯಂತ್ರ ಅಳವಡಿಸಿ ಅಂತ ವ್ಯಕ್ತಿಯೊಬ್ಬರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಇದರಿಂದ ಮತದಾರರು ನಲವತ್ತೆಂಟು ಗಂಟೆ ಅವಧಿಯ ಒಳಗೆ ಮದ್ಯಪಾನ ಮಾಡಿದರೆ ಗೊತ್ತಾಗುತ್ತೆ ಮತದಾನದ ಹಿಂದಿನ ದಿನ ಓಟ್ಗಾಗಿ ಎಣ್ಣೆ ಹಂಚೋದು ಕಮ್ಮಿ ಆಗುತ್ತೆ ಅನ್ನೋದು ಪತ್ರ ಬರೆದ ಚಂದ್ರಶೇಖರ್ ಚನ್ನಗಿರಿ ಅನ್ನೋರ ವಾದ ಈ ರಾಜಕೀಯ ಪಕ್ಷಗಳಿಗೆ ಏನು ಹಂಗೆ ಮಾಡಿದ್ರೆ ಎರಡು ದಿನ ಮುಂಚೆನೇ ಎಲ್ಲ ಸರಬರಾಜನ್ನು ಮಾಡ್ತಾರೆ ಅಷ್ಟೇ ನಿರಂತರ ಸೋಲುಗಳಿಂದ ಹೊರಬರೋಕೆ ಪ್ರಯತ್ನ ಪಡ್ತಿರೋ ಕಾಂಗ್ರೆಸ್ ಇವತ್ತು ರಾಜಸ್ಥಾನದ ಉದಯಪುರದಲ್ಲಿ ಮೂರು ದಿನದ ಚಿಂತನ ಶಿಬಿರ ಶುರು ಮಾಡಿದೆ ಇದರಲ್ಲಿ ವಿವಿಧ ರಾಜ್ಯಗಳ ಸುಮಾರು ನಾನ್ನೂರು ಜನ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ಅಂತ ಮಾಹಿತಿ ಈ ಸಂದರ್ಭದಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಕಾಂಗ್ರೆಸ್ ಅಳವಡಿಸಿಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಲ್ಲಿ ಒಂದು ಕುಟುಂಬಕ್ಕೆ ಒಂದೇ ಟಿಕೆಟ್ ಅನ್ನೋ ವಿಚಾರ ಆದರೆ ಇದರಲ್ಲೂ ಕೂಡ ಕಾಂಗ್ರೆಸ್ ಒಂದು ಕಡ್ಡಿ ಇಟ್ಟಿದೆ ಅದೇನು ಅಂದರೆ ಒಂದು ವೇಳೆ ಐದು ವರ್ಷಗಳಿಂದ ಕುಟುಂಬದ ಇನ್ನೊಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಆಲ್ರೆಡಿ ಸಕ್ರಿಯ ಆಗಿಬಿಟ್ಟಿದ್ರೆ ಅಂಥವ್ರಿಗೂ ಕೂಡ ಟಿಕೆಟ್ ಕೊಡಬಹುದು ಅನ್ನೋದು ಇನ್ನು ಮುಂದಿನವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಮೂಲಕ ಕಾಂಗ್ರೆಸ್ ಈ ರೀತಿ ತುಂಬಾ ಜನನ ಸೇಫ್ ಮಾಡ್ತಾ ಇದೆ ಜೊತೆಗೆ ತಮ್ಮ ಗಾಂಧಿ ಕುಟುಂಬವನ್ನ ಕೂಡ ಸೇಫ್ ಮಾಡ್ಕೊಳ್ತಾ ಇದೆ ಈ ಮೂಲಕ ಕಾಂಗ್ರೆಸ್ ತುಂಬಾ ಜನ ಈ ರೀತಿ ಕಾಂಗ್ರೆಸ್ ನಲ್ಲಿರುವಂತಹ ಸಣ್ಣ ಪುಟ್ಟ ಕುಟುಂಬ ರಾಜಕಾರಣದ ಕುಡಿಗಳನ್ನ ಸೇಫ್ ಮಾಡ್ತಾ ಇದೆ ಸೇಮ್ ಟೈಮ್ ತಮ್ಮ ನೆಹರು ಗಾಂಧಿ ಕುಟುಂಬದ ಇಂದಿರಾ ಗಾಂಧಿ ಮತ್ತು ಅವ್ರ ಮಕ್ಕಳು ನೆಹರು ಅವ್ರ ಮಕ್ಕಳು ಮೊಮ್ಮಕ್ಕಳು ಇವರನ್ನ ಕೂಡ ಸೇಫ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹುದ್ದೆಯೊಂದರಲ್ಲಿ ಒಬ್ಬರು ಐದು ವರ್ಷ ಮಾತ್ರ ಇರಬೇಕು ಅನ್ನೋ ವಿಚಾರ ಹಾಗೆ ಪಕ್ಷದಲ್ಲಿ ವಯೋಮಿತಿಯನ್ನು ನಿಗದಿ ಮಾಡಬೇಕು ಅನ್ನೋ ವಿಚಾರ ಇವೆಲ್ಲವೂ ಕೂಡ ಚರ್ಚೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ಸಭೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ರೈನ್ ಮೂಲಕ ತಲುಪಿದ್ದಾರೆ ಗ್ಯಾನ್ ವ್ಯಾಪಿ ಮಸೀದಿ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಎಐಎಂಐಎಂ ಪಕ್ಷದ ಮುಖ್ಯಸ್ಥ ಸಂಸದ ಅಸದುದ್ದೀನ್ ವವೈಸಿ ಕೋರ್ಟ್ ನೀಡಿರೋ ಆದೇಶ ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳಿದ್ದಾರೆ ಒಂಬೈನೂರ ತೊಂಬತ್ತೊಂದರ ಧಾರ್ಮಿಕ ಸ್ಥಳಗಳ ಕಾಯ್ದೆ ಪ್ರಕಾರ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಯಾವುದೇ ವ್ಯಕ್ತಿ ಪರಿವರ್ತನೆ ಮಾಡೋ ಹಾಗಿಲ್ಲ ಯಥಾಸ್ಥಿತಿ ಕಾಪಾಡ್ಕೋಬೇಕು ಆದರೆ ಈ ಕೋರ್ಟ್ ನೀಡಿರೋ ತೀರ್ಪು ಈ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಅಂತ ತೀರ್ಪಿನ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲದೆ ಈಗಾಗಲೇ ಬಾಬ್ರಿ ಮಸೀದಿಯನ್ನು ಕಳ್ಕೊಂಡಿದೀವಿ ಇನ್ನೊಂದು ಮಸೀದಿ ಕಳ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಅಣ್ಣ ಓವೈಸಿಷ್ಟು ಹೇಳಿದ್ಮೇಲೆ ತಮ್ಮ ವಾಯ್ಸ್ ಏನಾರೊಂದು ಹೇಳಿಕೆ ಕೊಡಲೇಬೇಕಲ್ಲ ಅಸದುದ್ದೀನ್ ಓವೈಸಿಯ ಸಹೋದರ ಎಐಎಂಎಂ ಪಕ್ಷದ ಇನ್ನೊಬ್ಬ ನಾಯಕ ಅಕ್ಬರುದ್ದೀನ್ ಓವೈಸಿ ಮಹಾರಾಷ್ಟ್ರದಲ್ಲಿರೋ ಔರಂಗಜೇಬ್ ಸಮಾಧಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ವಾವ್ ಔರಂಗಜೇಬ್ ಸಮಾಧಿಗೆ ಭೇಟಿ ನೀಡಿ ಪ್ರಾರ್ಥನೆ ಅಕ್ಬರುದ್ದೀನ್ ಓವೈಸಿ ಅವ್ರದ್ದು ಅಲ್ಲದೆ ಅದಾದ ಬಳಿಕ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ದೊಡ್ಡ ರ್ಯಾಲಿ ಕೂಡ ಮಾಡಿದ್ರು ಈಗ ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿರುವ ಅಲ್ಲಿನ ಆಡಳಿತ ಪಕ್ಷ ಶಿವಸೇನೆ ಹಾಗೂ ಬಿಜೆಪಿ ಇದು ಸಮಾಜದಲ್ಲಿ ಶಾಂತಿ ಕದಡೋ ಯತ್ನ ಗಲಭೆ ಸೃಷ್ಟಿಸೋಕೆ ಓಪನ್ ಆಗಿ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ಕೆಂಡ ಹೋಗ್ಲಿದೆ ಅಂದ ಹಾಗೆ ಈ ಔರಂಗಜೇಬ್ ಮೊಘಲ್ ದೊರೆ ಈತ ಮೊಘಲ್ರಲ್ಲೇ ಮೊಘಲ್ರು ಅಷ್ಟು ರಾಜರಲ್ಲಿ ಅತ್ಯಂತ ಕ್ರೂರ ನಿರ್ದಯಿ ಹಾಗೂ ಮತಾಂಧ ರಾಜ ಅಂತ ಗುರುತಿಸಿಕೊಂಡಿದ್ದಂತ ಒಬ್ಬ ಸುಲ್ತಾನ ಈಗ ಅಕ್ಬರುದ್ದೀನ್ ಓವೈಸಿ ಮೊಘಲ್ರ ಅಷ್ಟು ರಾಜರನ್ನ ಬಿಟ್ಟು ಅಕ್ಬರ್ ಬಿಟ್ಟು ಶಹಜಹಾನ್ ಬಿಟ್ಟು ಅದೇ ರೀತಿ ಸುಮಾರು ಜನ ಇದಾರೆ ಅವರೆಲ್ಲರನ್ನ ಎಲ್ಲರನ್ನ ಬಿಟ್ಟು ಈ ಔರಂಗಜೇಬ್ ಸಮಾಧಿ ಹೋಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅವರ ಬೆಂಬಲಿಗರಿಗೆ ಈ ಔರಂಗಜೇಬ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ಈ ಗ್ಯಾನ್ ವ್ಯಾಪಿ ಮಸೀದಿ ಆಗಿರ್ಬೋದು ಅಥವಾ ಕೃಷ್ಣ ಜನ್ಮಸ್ಥಾನದ ಮಸೀದಿ ಆಗಿರ್ಬೋದು ಅಲ್ಲಿ ಪಕ್ಕದಲ್ಲಿರೋ ಮಸೀದಿ ಆಗಿರ್ಬೋದು ಈ ಎಲ್ಲ ಮಸೀದಿಗಳ ನಿರ್ಮಾಣದಲ್ಲಿ ಈತನ ಪಾತ್ರ ಕೂಡ ತುಂಬಾ ಮುಖ್ಯ ಔರಂಗಜೇಬ್ ಪಾತ್ರ ಹೀಗಾಗಿ ಈ ಈ ಎಲ್ಲ ವಿವಾದ ನಡೀತಿರೋ ಈ ಹೊತ್ತಲ್ಲೇ ಅಕ್ಬರುದ್ದೀನ್ ವವೈಸಿ ಔರಂಗಜೇಬ್ ಸಮಾಧಿಗೆ ಭೇಟಿ ನೀಡೋ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಏನೋ ಗ್ಯಾನ್ ವ್ಯಾಪಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮಸೀದಿಯಲ್ಲಿ ವಿಡಿಯೋ ಸರ್ವೆ ಮಾಡಲಾಗುತ್ತೆ ಅಂತ ವಾರಾಣಸಿ ಕೋರ್ಟ್ನ ಜಿಲ್ಲಾ ನ್ಯಾಯಾಧೀಶ ಕೌಶಲ್ ರಾಜ್ ಶರ್ಮಾ ಹೇಳಿದ್ದಾರೆ ನಾಳೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಸರ್ವೆ ನಡೆಯಲಿದ್ದು ಹೆಚ್ಚಿನ ಭದ್ರತೆಗಾಗಿ ಪ್ರದೇಶದ ಸುತ್ತಮುತ್ತ ಹೈ ಅಲರ್ಟ್ ಘೋಷಿಸಲಾಗಿದೆ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಇದೇ ತಿಂಗಳ ಹದಿನೇಳನೇ ತಾರೀಕು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಸೂಚನೆ ನೀಡಿದೆ ಏನು ಮಸೀದಿ ಸರ್ವೆಗೆ ತಡೆಯಾಜ್ಞೆ ನೀಡಬೇಕು ಅಂತ ಸಲ್ಲಿಸಿದ ಮನವಿಯನ್ನ ಸುಪ್ರೀಂ ಕೋರ್ಟ್ ಇವತ್ತು ನಿರಾಕರಿಸಿದೆ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದು ಪ್ರಕರಣದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ತಡೆ ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ ದೇಶದಲ್ಲಿ ಭಾರಿ ಸದ್ದು ಮಾಡ್ತಿರೋ ತಾಜ್ ಮಹಲ್ ವಿಚಾರ ಅದ್ರ ಬಗ್ಗೆ ಕೂಡ ದೊಡ್ಡ ವಿವಾದ ಆಗ್ತಿದೆಯಲ್ಲ ಅದ್ರ ಕೋಣೆಲ್ಲ ತೆಗಿಬೇಕು ಒಳಗೇನಿದೆ ನೋಡಬೇಕು ಅಂತೆಲ್ಲ ವಾದ ಪ್ರತಿವಾದ ನಡೀತಾ ಇದೆಯಲ್ಲ ಸೊ ತಾಜ್ ಮಹಲ್ ರಹಸ್ಯ ಕೋಣೆಗಳ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಪುರಾತತ್ವ ಇಲಾಖೆ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದೆ ಭಾರತೀಯ ಪುರಾತತ್ವ ಇಲಾಖೆ ತಾಜ್ ಮಹಲ್ನಲ್ಲಿರೋ ಇಪ್ಪತ್ತೆರಡು ಕೋಣೆಗಳು ಯಾವಾಗಲೂ ಕೂಡ ಮುಚ್ಚಿರೋದಿಲ್ಲ ಅಥವಾ ಯಾವಾಗಲೂ ಕೂಡ ಬಂದ್ ಆಗೂ ಕೂಡ ಇರೋದಿಲ್ಲ ಅಲ್ಲದೆ ಇದರಲ್ಲಿ ಯಾವುದೇ ಹಿಂದೂ ವಿಗ್ರಹಗಳು ಕೂಡ ಇಲ್ಲ ಅದರಲ್ಲಿ ಸೀಕ್ರೆಟ್ ಏನು ಕೂಡ ಅದರಲ್ಲಿ ಇಲ್ಲ ಅಂತ ಹೇಳಿದೆ ನಿನ್ನೆ ತೆ ಅಲಹಾಬಾದ್ ಹೈಕೋರ್ಟ್ ಕೂಡ ಈ ಸಂಬಂಧ ಅರ್ಜಿಯನ್ನ ರಿಜೆಕ್ಟ್ ಮಾಡಿತ್ತು ಫೋರ್ಪ್ಸ್ ಬಿಡುಗಡೆ ಮಾಡಿರೋ ಜಗತ್ತಿನ ಟಾಪ್ ಕಂಪನಿಗಳ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಒಡೆತನದ ಭಾರತದ ಕಂಪನಿ ರಿಲಯನ್ಸ್ ಈ ಹಿಂದಿಗಿಂತ ಎರಡು ಸ್ಥಾನಗಳ ಜಿಗಿತ ಕಂಡು ಐವತ್ ಮೂರನೇ ಸ್ಥಾನಕ್ಕೇರಿದೆ ಮಾರಾಟ ಲಾಭ ಆಸ್ತಿ ಮತ್ತು ಮಾರುಕಟ್ಟೆ ಮೌಲ್ಯ ಎಲ್ಲವನ್ನ ಆಧಾರವಾಗಿಟ್ಟುಕೊಂಡು ಇದನ್ನು ರೆಡಿ ಮಾಡಲಾಗಿದೆ ಎರಡು ಸಾವಿರ ಕಂಪನಿಗಳ ದೊಡ್ಡ ಪಟ್ಟಿಯಲ್ಲಿ ಭಾರತದ ಇತರ ಕಂಪನಿಗಳಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕ್ರಮವಾಗಿ ನೂರ ಐದು ನೂರ ಐವತ್ಮೂರು ಇನ್ನೂರ ನಾಲ್ಕನೇ ಸ್ಥಾನಗಳಲ್ಲೆಲ್ಲ ಇದ್ದಾರೆ ಏನೋ ಭಾರತದ ವಿಚಾರಕ್ಕೆ ಬಂದರೆ ಈ ವರ್ಷ ಕೂಡ ರಿಲಯನ್ಸ್ ನಂಬರ್ ಒನ್ ಸ್ಥಾನದಲ್ಲೇ ಉಳ್ಕೊಂಡಿದ್ದು ಟಾಪ್ ಹತ್ತರಲ್ಲಿ ಆಯಿಲ್ ಆಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಸರ್ಕಾರಿ ಒಡೆತನ ಇರುವಂತಹ ಓ ಎನ್ ಜಿ ಸಿ ಹಾಗೂ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಎಚ್ ಡಿ ಎಫ್ ಸಿ ಅದು ಬ್ಯಾಂಕು ಇದು ಎಚ್ ಡಿ ಎಫ್ ಸಿ ಲಿಮಿಟೆಡ್ ಸೊ ಎರಡು ಮರ್ಜ ಆಗ್ತಾ ಇದ್ದಾವೆ ಇನ್ನು ಕೂಡ ಆಗಿಲ್ಲಲ್ಲ ಪ್ರಕ್ರಿಯೆ ನಡೀತಾ ಇದೆ ಸೊ ಸಪ್ರೇಟ್ ಆಗಿದೆ ಇಲ್ಲಿ ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಟಾಟಾ ಕನ್ಸಲ್ಟೆನ್ಸಿ ಟಿ ಸಿ ಎಸ್ ಹಾಗೆ ಟಾಟಾ ಸ್ಟೀಲ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಸ್ಥಾನ ಪಡೆದಿವೆ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಎರಡನೇ ಜಾಗತಿಕ ಕೊರೋನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅದರಲ್ಲಿ ಮೋದಿ ಡಬ್ಲ್ಯೂ ಎಚ್ಒ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಇದರಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಸುಧಾರಣೆ ಆಗಬೇಕು ಇದಕ್ಕೆ ಬೇಕಾದ್ರೆ ನಾವು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕೊಡುಗೆ ನಾವು ಕೊಡ್ತೀವಿ ಅಂತ ಜೊತೆಗೆ ವಿಶ್ವ ವ್ಯಾಪಾರ ಸಂಸ್ಥೆ ನಿಯಮಗಳು ಅದರ ರೂಲ್ಸ್ ಇದೆಯಲ್ಲ ಹೆಚ್ಚು ಫ್ಲೆಕ್ಸಿಬಲ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಈ ಶೃಂಗಸಭೆಯ ಆತಿಥ್ಯವನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ವಹಿಸಿದ್ರು ಇನ್ನು ಜಾಗತಿಕ ಸಮುದಾಯದ ಜವಾಬ್ದಾರಿಯುತ ರಾಷ್ಟ್ರವಾಗಿರೋ ಭಾರತ ತನ್ನ ಕಡಿಮೆ ವೆಚ್ಚದ ಸ್ಥಳೀಯ ಲಸಿಕೆಗಳನ್ನು ಕೊರೋನಾ ಕಂಟ್ರೋಲ್ ಮಾಡೋಕೆ ತಾನು ಅನುಸರಿಸಿದ ನಿಯಮಗಳನ್ನ ಅಥವಾ ಕ್ರಮಗಳನ್ನ ಬೇರೆ ದೇಶಗಳೊಂದಿಗೆ ಹಂಚಿಕೊಳ್ಳೋಕೆ ರೆಡಿ ಇದೆ ಅದನ್ನು ಮುಂದುವರಿಸುತ್ತೆ ಆ ಒಂದು ಪ್ರಯತ್ನವನ್ನ ಅಂತ ಕೂಡ ಪ್ರಧಾನಿ ಮೋದಿ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಹಿಂದಿ ಕಲಿಯೋದ್ರಿಂದ ಏನ್ ಏನ್ಯೂಸ್ ಇಲ್ಲ ಹಿಂದಿ ಮಾತಾಡೋದು ಕೇವಲ ಪಾನಿಪುರಿ ಮಾರೋಕೆ ಉಪಯೋಗ ಬರುತ್ತೆ ಅಂತ ತಮಿಳುನಾಡಿನ ಉನ್ನತ ಶಿಕ್ಷಣ ಮಂತ್ರಿ ಪೊನುಮುಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮಿಳು ವಿದ್ಯಾರ್ಥಿಗಳು ಯಾವುದೇ ಭಾಷೆಯನ್ನ ಕಲಿಯೋಕೆ ರೆಡಿದಾರೆ ಆದರೆ ಹಿಂದಿ ಐಚ್ಛಿಕವಾಗಿ ಇರಬೇಕೆ ಹೊರತು ಕಡ್ಡಾಯ ಆಗಬಾರದು ಈಗಾಗಲೇ ಇಂಗ್ಲಿಷ್ ಕಲಿತಾ ಇರುವಾಗ ಹಿಂದಿ ಯಾಕೆ ಬೇಕು ಅಂತ ಕೊಯಮುತ್ತೂರು ವಿವಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಫೀಸ್ಗೆ ಮರಳಿ ಬನ್ನಿ ಅಂತ ಕರೆದಿದ್ದಕ್ಕೆ ಎಂಟುನೂರು ಸಿಬ್ಬಂದಿ ಕೆಲಸನೇ ಬಿಟ್ಟಿರೋ ಘಟನೆಯಾಗಿದೆ ಮಕ್ಕಳಿಗೆ ಕೋಡಿಂಗ್ ಕೊಡೋ ವೈಟ್ ಹ್ಯಾಟ್ ಜೂನಿಯರ್ ಸಂಸ್ಥೆಯಲ್ಲಿ ಈ ರೀತಿಯಾಗಿದೆ ಇಷ್ಟು ದಿನ ಬಹಳ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಸೆಟ್ ಆಗಿಬಿಟ್ಟಿದ್ರು ಆದರೆ ಮಾರ್ಚ್ ಹದಿನೆಂಟನೇ ತಾರೀಕು ವೈಟ್ ಹ್ಯಾಟ್ ತನ್ನ ಸಿಬ್ಬಂದಿಗೆ ಮುಂಬೈ ಬೆಂಗಳೂರು ಮತ್ತು ಗುರುಗ್ರಾಮ್ ಗಳಿಗೆ ಬನ್ನಿ ಕೆಲಸಕ್ಕೆ ವಾಪಸ್ ಬನ್ನಿ ಅಂತ ಮೇಲ್ ಮಾಡಿತ್ತು ಇದಕ್ಕೆ ಒಪ್ಪದ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಆಪಲ್ ಕಂಪನಿ ಉದ್ಯೋಗಿಯವರು ಇದೇ ರೀತಿ ಮಾಡಿದ್ರು ವರ್ಕ್ ಫ್ರಮ್ ಹೋಮ್ ಬಿಟ್ಟು ಆಫೀಸ್ಗೆ ಬನ್ನಿ ಅಂತ ಕರೆದಕ್ಕೆ ಆಪಲ್ನ ಡೈರೆಕ್ಟರ್ ಆಫ್ ಮಷಿನ್ ಲರ್ನಿಂಗ್ ಗುಡ್ ಫೆಲೋ ರಾಜೀನಾಮೆಯನ್ನು ಕೊಟ್ಟಿದ್ರು ಅವ್ರಿಗೆ ವರ್ಷಕ್ಕೆ ಆರರಿಂದ ಏಳು ಕೋಟಿ ಸಂಬಳ ಬರ್ತಾ ಇತ್ತು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ನನಗೆ ಆಫೀಸಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಛತ್ತೀಸ್ಗಢದ ರಾಯ್ಪುರ್ ವಿಮಾನ ನಿಲ್ದಾಣದಲ್ಲಿ ಹೆಲಿಕಾಪ್ಟರ್ ಕ್ರಾಶ್ ಆಗಿದ್ದು ಇಬ್ಬರು ಪೈಲಟ್ಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೃತಪಟ್ಟವರನ್ನು ಕ್ಯಾಪ್ಟನ್ ಕೃಷ್ಣ ಪಾಂಡಾ ಮತ್ತು ಕ್ಯಾಪ್ಟನ್ ಎಪಿ ಶ್ರೀವಾತ್ಸವ ಅಂತ ಗುರುತಿಸಲಾಗಿದೆ ಅಲ್ಲಿನ ಸ್ವಾಮಿ ವಿವೇಕಾನಂದ ನಿಲ್ದಾಣದಲ್ಲಿ ಹೆಲಿಕಾಪ್ಟರ್ ಹಾರಾಟ ಅಭ್ಯಾಸದ ವೇಳೆ ಲ್ಯಾಂಡಿಂಗ್ ಟೈಮಲ್ಲಿ ಅಲ್ಲಿ ಹೆಲಿಕಾಪ್ಟರ್ಗೆ ಬೆಂಕಿ ಹತ್ತಿ ಈ ದುರ್ಘಟನೆ ಉಂಟಾಗಿದೆ ಇನ್ನು ಕಳೆದ ವರ್ಷದ ಏಪ್ರಿಲ್ಗೆ ಹೋಲಿಸಿದರೆ ಈ ಏಪ್ರಿಲ್ನಲ್ಲಿ ಭಾರತದ ರಫ್ತು ಪ್ರಮಾಣ ಸುಮಾರು ಮೂವತ್ತು ಪಾಯಿಂಟ್ ಏಳರಷ್ಟು ಏರಿಕೆಯಾಗಿದೆ ಅಂತ ಕೇಂದ್ರ ವಾಣಿಜ್ಯ ಸಚಿವಾಲಯ ಮಾಹಿತಿ ನೀಡಿದೆ ಈ ವರ್ಷದ ಒಟ್ಟು ರಫ್ತಿನ ಮೌಲ್ಯ ಸುಮಾರು ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷಕ್ಕೆ ಏರಿಕೆಯಾಗಿದ್ದು ಕಳೆದ ಬಾರಿ ಸುಮಾರು ಒಂದು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ನಡೆದಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಆಮದು ಮೌಲ್ಯ ಕೂಡ ಮೂವತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಹೆಚ್ಚಾಗಿದ್ದು ಒಟ್ಟು ಅರುವತ್ತು ಪಾಯಿಂಟ್ ಮೂರು ಸೊನ್ನೆ ಬಿಲಿಯನ್ ಡಾಲರ್ ಅಂದರೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಟ್ವಿಟರ್ ಖರೀದಿ ಒಪ್ಪಂದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಟ್ವಿಟರ್ ಖರೀದಿ ಪ್ರಕ್ರಿಯೆಗೂ ಮೊದಲಿಂದಲೇ ಎಲಾನ್ ಮಸ್ಕ್ ಟ್ವಿಟರ್ನಲ್ಲಿರೋ ಫೇಕ್ ಅಕೌಂಟ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಮಾಡ್ತಾ ಬಂದಿದ್ರು ಈ ಸಂಬಂಧ ಈಗ ಟ್ವಿಟರ್ ಟ್ವಿಟರ್ನಲ್ಲಿರೋ ಸಕ್ರಿಯ ಬಳಕೆದಾರರಲ್ಲಿ ಸುಳ್ಳು ಅಥವಾ ಸ್ಪ್ಯಾಮ್ ಅಕೌಂಟ್ಗಳು ಶೇಕಡ ಐದಕ್ಕಿಂತ ಕಮ್ಮಿ ಇವೆ ಅಂತ ಮಾಹಿತಿ ಕೊಟ್ಟಿತ್ತು ಅಷ್ಟೇ ಜಾಸ್ತಿ ಇಲ್ಲ ಫೇಕ್ ಇಲ್ಲ ಅಂತ ಆದರೆ ಟ್ವಿಟ್ಟರ್ನ ಈ ವಾದಕ್ಕೆ ಸಪೋರ್ಟ್ ಮಾಡೋ ಥರ ಒಂದಷ್ಟು ದಾಖಲೆಗಳು ಬರೋದು ಬಾಕಿ ಇದೆ ಈ ಕಾರಣದಿಂದ ಸದ್ಯಕ್ಕೆ ಟ್ವಿಟರ್ ಖರೀದಿಸೋ ತಮ್ಮ ಒಪ್ಪಂದವನ್ನ ಹೋಲ್ಡರ್ ಇಟ್ಟಿದೀವಿ ಅಂತ ಎಲಾನ್ ಮಸ್ಕ್ ಮಾಹಿತಿ ನೀಡಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಅದರ ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಾಯದ್ ಅಲ್ ನಯಾನ್ ಎಂದು ಮೃತಪಟ್ಟಿದ್ದಾರೆ ಇವರು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಅಲ್ಲಿನ ಅಧ್ಯಕ್ಷ ಕಚೇರಿ ಮಾಹಿತಿ ನೀಡಿದೆ ಅಧ್ಯಕ್ಷರ ಸಾವಿಗೆ ಈಗ ಯು ಎ ಇ ದೇಶಾದ್ಯಂತ ನಲವತ್ತು ದಿನಗಳ ಕಾಲ ಶೋಕಾಚರಣೆ ನಡೆಸೋಕೆ ನಿರ್ಧಾರ ಮಾಡಿದ್ದು ಬಾವುಟವನ್ನು ಅರ್ಧಕ್ಕೆ ಹಾರಿಸಲಾಗುತ್ತೆ ಅಂತ ಅನೌನ್ಸ್ ಮಾಡಲಾಗಿದೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು ನೂರ ಮೂವತ್ತೇಳು ಅಂಕ ಇಳಿಕೆ ಕಂಡು ಐವತ್ತೆರಡು ಸಾವಿರದ ತೊಂಬತ್ನಾಲ್ಕರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಇಪ್ಪತ್ತಾರು ಅಂಕ ಇಳಿಕೆ ಕಂಡು ಹದಿನೈದು ಸಾವಿರದ ಏಳುನೂರ ಎಂಬತ್ತೆರಡಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಕುಸಿತ ಕುಸಿತಗೊಂಡು ಎಪ್ಪತ್ತೇಳು ರೂಪಾಯಿ ನಲವತ್ತೇಳು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಆರುನೂರ ಐವತ್ಮೂರು ರೂಪಾಯಿ ಕಮ್ಮಿಯಾಗಿ ಐವತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐನೂರ ತೊಂಬತ್ತೆಂಟು ರೂಪಾಯಿ ಕಮ್ಮಿಯಾಗಿ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತಾರು ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಆರುನೂರ ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೊಂಬತ್ತು ಸಾವಿರದ ನೂರ ಆರು ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ